ಜೈ ಶ್ರೀರಾಮ್. ಮಕ್ಕಳೇ, ಇತ್ತೀಚೆಗೆ ಒಂದು ವಾರದಿಂದ ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣವನ್ನು ನೋಡ್ತಾ ಇದ್ದೇವಲ್ವ? ಇದಕ್ಕೆ ಕಾರಣ ನಿವಾರ್ ಚಂಡಮಾರುತ ಅಂತೆಲ್ಲ ಕೇಳಿರ್ಬೋದು ನೀವು. ದಿನವೂ ಪೇಪರಲ್ಲಿ ಇದರಲ್ಲೆಲ್ಲ ಬರ್ತಾ ಇರ್ತದೆ, ಈ ದಿನ ಮಳೆ ಬರಬಹುದು, ಮೋಡ ಕವಿದ ವಾತಾವರಣ ಇದೆ ಅಂತೆಲ್ಲ ಕೇಳಿರ್ಬೋದು. ಮತ್ತು ಮನೆಯಲ್ಲಿ ಕೂಡ ಹೊರಗಡೆ ಹೋಗುವಾಗ ಹೇಳ್ತಾರೆ, ಕೊಡೆ ತಗೊಂಡು ಹೋಗಿ, ಮೋಡ ಇದೆ, ಮಳೆ ಬರಬಹುದು ಅಂತ. ಹಾಗೆ ಮಕ್ಕಳೇ, ಇದು ಈಗ ನಮ್ಮಲ್ಲಿ ಒಂದು ವಾರದ ಈಚೆಗೆ ಹೀಗೆ ನಿನ್ನೆ ಮಳೆ ಕೂಡ ಬಂತು. 9 ತಾರೀಕು ಸಂಜೆ ನಿನ್ನೆ ಜೋರಾಗಿ ಗಾಳಿ, ಮಳೆ ಸಹಿತ, ಮಳೆ ಗುಡುಗು ಸಹಿತ, ಮಿಂಚು ಸಹಿತವಾಗಿತ್ತು. ಸ್ವಲ್ಪ ಹೆದರಿಕೆ ಹುಟ್ಟಿಸುವಾಗೆ ಇತ್ತಲ್ವ? ಹಾಗಂತೇಳಿ ನಿನ್ನೆ ಇತ್ತು, ಇವತ್ತಿರ್ತದಂತ ಗ್ಯಾರಂಟಿ ಇಲ್ಲ, ನಾಳೆ ಇರ್ತದಂತ ಅದು ಇದಿಲ್ಲ. ಆದರೂ ಕೂಡ ಈ ಹವಾಮಾನದ ತಜ್ಞರು ಅದರ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ಬೇರೆ ಬೇರೆಯ ಅಂಶಗಳಿದೆ, ಅದನ್ನೆಲ್ಲ ಅಧ್ಯಯನ ಮಾಡ್ತಾ ಮಳೆಯ ಒಂದು ಪ್ರಮಾಣ ಅಥವಾ ಉಷ್ಣತೆ ಪ್ರಮಾಣ ಎಲ್ಲ ಹೇಳ್ತಿರ್ತಾರೆ. ಈಗ ಮನೆಯಲ್ಲಂತೂ ಕಾರ್ಯಕ್ರಮ ಇಡುವಾಗಲೂ ನಾವು ಅದೆಲ್ಲ ಗಮನಿಸ್ತೇವಲ್ವ, ಮಳೆ ಬರೋ ಟೈಮ್ ಇದೆಯಾ, ಇದು ಕಷ್ಟ ಆಗಬಹುದಾ. ಇದು ಮನೆಯ ಸಮಾರಂಭಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಮಳೆಯ ಬಗ್ಗೆ ಎಲ್ಲ ಯೋಚನೆ ಮಾಡ್ತೇವೆ ಅಲ್ವಾ? ಹಾಗೆ ಕ್ರೀಡಾಕೂಟಗಳನ್ನು ನಡೆಸುವಾಗಲೂ ಕೂಡ ಮಕ್ಕಳೇ ಸ್ವಲ್ಪ ಮಳೆಯ ಒಂದು ಅಂದಾಜು, ಹವಾಮಾನದ ಬಗ್ಗೆ ಮುನ್ಸೂಚನೆ ಪಡ್ಕೊಂಡು ಯಾವ ಸಂದರ್ಭದಲ್ಲಿ ಆ ಕ್ರೀಡೆಗಳನ್ನು ಅಥವಾ ಸಮಾರಂಭಗಳನ್ನು ಆಯೋಜನೆ ಮಾಡಬೇಕು ಅನ್ನೋದನ್ನು ತಾರೀಕನ್ನು, ದಿನವನ್ನು ನಿರ್ಧಾರ ಮಾಡ್ತಾರೆ. ಇದು ಹವಾಮಾನದ ತಜ್ಞರು ಇದ್ರ ಬಗ್ಗೆ ಅಧ್ಯಯನ ಮಾಡಿ ನಮ್ಗೆ ಅದ್ರ ಬಗ್ಗೆ ತಿಳಿಸ್ತಾರೆ. ಇದ್ರ ಬಗ್ಗೆ ನೀವು ಮಕ್ಕಳು ಪೇಪರಲ್ಲಿ, ಟಿವಿಗಳಲ್ಲಿ, ಇತ್ಯಾದಿಗಳಲ್ಲಿ ನೋಡಿರ್ಬೋದಲ್ವಾ? ಇದನ್ನು ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕಾಗಿ ಈ ದಿನ ನಾವು ವಿಜ್ಞಾನದಲ್ಲಿ 7ನೇ ಪಾಠ ಮಕ್ಕಳೇ, ಹವಾಮಾನ, ವಾಯುಗುಣ ಮತ್ತು ವಾಯುಗುಣಕ್ಕೆ ಪ್ರಾಣಿಗಳ ಹೊಂದಾಣಿಕೆ ಅನ್ನುವಂತಹ ಒಂದು ಅಧ್ಯಾಯದಲ್ಲಿ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಇದರಲ್ಲಿ ನಾವು ತಿಳಿಯುವಂಥ ಕಲಿಕಾಂಶಗಳು, ಹವಾಮಾನ ಅದಕ್ಕೆ ವೆದರ್ ಅಂತ ಕರಿತೇವೆ, ಹಾಗೆ ವಾಯುಗುಣ ಕ್ಲೈಮೇಟ್, ಹಾಗೆ ವಾಯುಗುಣ ಮತ್ತು ಹೊಂದಾಣಿಕೆ, ಈ ಅಂಶಗಳ ಬಗ್ಗೆ ಹೆಚ್ಚಿನ ವಿಷಯವನ್ನು ಈ ಪಾಠದಲ್ಲಿ ಕಲಿಯಲಿಕ್ಕಿದ್ದೇವೆ. ಮೊದಲಿಗೆ ಮಕ್ಕಳೇ, ಹವಾಮಾನ ಅಂದರೆ ಏನು, ಅಂದರೆ ವೆದರ್ ಅಂದರೆ ಏನು ಅಂತ ಕಲಿತೇವೆ. ವೆದರ್ ಅಂತ ಹೇಳಿದಾಗ ನಾವು ಸ್ಪೆಲ್ಲಿಂಗ್ ಕಡೆ ಗಮನ ಕೊಡಬೇಕು. WEATHER ಅನ್ನೋದು ಇಲ್ಲಿ ವೆದರನ್ನು ನಾವು ಉಪಯೋಗ ಮಾಡ್ತೇವೆ. ಇನ್ನೊಂದು ವೆದರ್ ಇದೆ ಮಕ್ಕಳೇ, ಗೊತ್ತುಂಡು ನಿಮಗೆ ಇಂಗ್ಲೀಷಲ್ಲಿ, WHETHER ಅಂತ, ಅದು ಅಥವಾ ಇದು, ವೆದರ್ ದಿಸ್, ವೆದರ್ ದಟ್ ಅಂತ ಆ ಥರದಲ್ಲಿ ಉಪಯೋಗ ಮಾಡ್ತೇವೆ, ಅದನ್ನು ಗಮನಿಸಬೇಕು. ಸರಿ ಮಕ್ಕಳೇ, ಇಲ್ಲಿ ಹವಾಮಾನದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನಲ್ವ. ಈ ಹವಾಮಾನದ ಬಗ್ಗೆ ಹೇಳಲಿಕ್ಕೆ ಹೋದಾಗ ಮೊದಲಿಗೆ ನಾವು ಕಾಣುವಂಥದ್ದು ಪೇಪರ್ಗಳಲ್ಲಿ, ಕೆಲವು ನ್ಯೂಸ್ ಪೇಪರ್ಗಳಲ್ಲಿ ಒಂದು ಭಾಗವನ್ನು, ಒಂದಿಷ್ಟು ಭಾಗವನ್ನು ಹವಾಮಾನ ವರದಿಗಾಗಿ ಇಟ್ಟಿರ್ತಾರೆ. ಹಾಗೆ TV ಅಥವಾ ರೇಡಿಯೋ ಇತ್ಯಾದಿ ಮಾಧ್ಯಮಗಳಲ್ಲಿ ಒಂದಿಷ್ಟು ವಾರ್ತೆಗಳು ಮುಗಿದ ಮೇಲೆ ಕೊನೆಯಲ್ಲಿ ಈ ದಿನದ ಹವಾಮಾನ ವರದಿ, ವೆದರ್ ರಿಪೋರ್ಟ್ ಅಂತೇಳಿ ಒಂದು ಕೊಡ್ತಾರೆ. ಅದರಲ್ಲಿ 24 ಗಂಟೆಗಳಲ್ಲಿ ಆ ಒಂದು ಪ್ರದೇಶಗಳಲ್ಲಿ, ಉದಾಹರಣೆಗೆ ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ದೆಹಲಿ ಇರ್ಬೋದು, ಹೀಗೆ ದೊಡ್ಡ ದೊಡ್ಡ ನಗರಗಳನ್ನು ಮುಖ್ಯವಾಗಿ ಪರಿಗಣನೆ ತಗೊಂಡು ಅದರ ಆಸುಪಾಸಲ್ಲಿ ಯಾವ ರೀತಿಯ ಹವಾಮಾನ ಇರ್ತದೆ ಅನ್ನೋದನ್ನು ಈ ಹವಾಮಾನ ವರದಿಯಲ್ಲಿ ಸೂಚಿಸ್ತಾರೆ. ನೀವು ಪೇಪರನ್ನು ಗಮನಿಸಿದರೆ ಮಕ್ಕಳೇ, ಒಂದಿಷ್ಟು ಅಲ್ಲಿ ಕೊಡ್ತಾರೆ ಏನೇನಿರ್ತದೆ ವಿಷಯದಲ್ಲಿ, ಹವಾಮಾನ ವರದಿಯಲ್ಲಿ ಅಂತೇಳಿದರೆ, ಒಂದು ಉಷ್ಣತೆಗೆ ಸಂಬಂಧಪಟ್ಟ ಹಾಗೆ ಗರಿಷ್ಠ ತಾಪ ಎಷ್ಟು, ಕನಿಷ್ಠ ತಾಪ ಎಷ್ಟು. ನಾವು ಮಾತಾಡ್ಕೊಳ್ತಾ ಇರ್ತೇವಲ್ಲ, ಅಬ್ಬ ಇದನ್ನು ಭಯಂಕರ ಶೆಕೆ ಉಂಟು, ಇದನ್ನು ಚಳಿ ಉಂಟು, ಹೀಗೆಲ್ಲ ಮಾತಾಡ್ಕೊಳ್ತಾ ಇರ್ತೇವೆ. ಎಲ್ಲಾದರೂ ನೀವು ವೆದರ್ ರಿಪೋರ್ಟಲ್ಲಿ ನೋಡಿದಾಗ ಹೇಳ್ತೇವೆ ನಾವೇ, ಓ ಇದನ್ನು 38°C ಇತ್ತಂತೆ, ಹಾಗೆ ಅಷ್ಟು ತಾಪ, ಅಷ್ಟು ಶೆಕೆ ಇತ್ತು ಅಂತ. ಹಾಗೆ ಚಳಿಗಾಲ ಅಂತ ಹೇಳಿದಾಗಲೂ ಕೂಡ ಮಕ್ಕಳೇ, ಕನಿಷ್ಠ ತಾಪ, ತುಂಬ ಕಡಿಮೆ ತಾಪ ಇರೋದನ್ನು ಕೂಡ ನಾವು ಗಮನಿಸ್ತೇವೆ. ಭಾರತದಲ್ಲಿಯೇ ನಾವು ಜಮ್ಮು ಕಾಶ್ಮೀರ ಇತ್ಯಾದಿ ಪ್ರದೇಶಗಳಲ್ಲಿ ಅತಿ ತಂಪಾದಂತಹ ಒಂದು ಹವೆಯನ್ನು ಕೂಡ ನಾವು ನೋಡ್ತೇವೆ ಚಳಿಗಾಲದಲ್ಲಿ ಅಲ್ವಾ? ಸರಿ ಮಕ್ಕಳೇ, ಒಂದು ಉಷ್ಣತೆ ಈ ಹವಾಮಾನವನ್ನು ನಾವು ತಗೊಳ್ಳುವಂಥ ಕೆಲವು ಅಂಶ. ಹಾಗೆ ತೇವಾಂಶ ಎಷ್ಟು ಉಂಟಂತ, ಹ್ಯುಮಿಡಿಟಿ ಅಂತ ಕರಿತೇವೆ. ಉದಾಹರಣೆ ಕ್ರಿಕೆಟ್ ಆಡುವ ಮೈದಾನದಲ್ಲಿ ತೇವಾಂಶ ಎಷ್ಟಿದ್ದರೆ ಯಾವ ರೀತಿಯ ಆಟದ ಮೇಲೆ ಪ್ರಭಾವ ಬೀರ್ತದೆ ಅನ್ನೋದನ್ನು ಅಲ್ಲಿ ತಜ್ಞರು ಪರೀಕ್ಷಿಸ್ತಾರೆ. ಪಿಚ್ ತೇವದಿಂದ ಕೂಡಿದರೆ ಹೇಗೆ ಅದು ಬ್ಯಾಟಿಂಗಿಗೆ ಪೂರಕವಾಗಿರ್ತದೆಯೋ, ಬೌಲಿಂಗಿಗೆ ಪೂರಕವಾಗಿರ್ತದೆಯೋ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅಲ್ವಾ?
ಹಾಗೆ 24 ಗಂಟೆಗಳಲ್ಲಿ ಬೀಳುವ ಮಳೆಯ ಪ್ರಮಾಣ, ಉಷ್ಣಾಂಶ, ತೇವಾಂಶ, ಹಾಗೆ ಮಳೆಯ ಪ್ರಮಾಣ, ಇದೆಲ್ಲವನ್ನು ದೈನಂದಿನ ಹವಾಮಾನ ವರದಿಯಲ್ಲಿ ನಾವು ನೋಡ್ತೇವೆ ಅಲ್ವಾ. ಇದಕ್ಕೆ ಸಂಬಂಧ ಇದರಲ್ಲಿ ಮಕ್ಕಳೇ, ತೇವಾಂಶವನ್ನು ಆರ್ದ್ರತೆ ಅಂತ ಕೂಡ ಕರಿತೀವಿ, ಹ್ಯುಮಿಡಿಟಿ ಅಂತ ಅದನ್ನು ಮೆನ್ಷನ್ ಮಾಡ್ತೇವೆ. ವಾತಾವರಣದಲ್ಲಿ ಎಷ್ಟು ತೇವಾಂಶ ಇದೆ ಅದರಾದ ಮೇಲೆ ಆ ತೇವಾಂಶದ ಪ್ರಮಾಣವನ್ನು ಹೇಳ್ತಾರೆ. ಉದಾಹರಣೆಗೆ ಚಳಿಗಾಲದಲ್ಲಿ ನಮಗೆ ಚಳಿ ಚಳಿ ಅಂತ ಅನ್ನಿಸ್ತದೆ, ಹೊರತು ಆ ಸಂದರ್ಭದಲ್ಲಿ ತೇವಾಂಶ ತುಂಬ ಕಡಿಮೆ ಇರ್ತದೆ. ಕೇಳಿರ್ಬೋದು ಒಣಹವೆ ಅಂತ ಅಲ್ವಾ, ನಮ್ಮ ಚರ್ಮ ಕೂಡ ಒಣಗಿದ ಒಂದು ಅನುಭವಕ್ಕೆ ಬರ್ತದೆ ಚಳಿಗಾಲದಲ್ಲಿ ತೇವಾಂಶ ಕಡಿಮೆ ಇದ್ದಾಗ. ಸರಿ, ಇಲ್ಲೊಂದು ಚಟುವಟಿಕೆ ಇದೆ ಮಕ್ಕಳು ನಿಮಗೆ. ಈಗ ಈ ಹವಾಮಾನ ಎಲ್ಲ ವರದಿ ಮಾಡೋರು ಯಾರು ಅಂತ ಹೇಳಿದರೆ ಸರ್ಕಾರಿ ಹವಾಮಾನ ಇಲಾಖೆ ಅವರು ಹವಾಮಾನ ವರದಿಯನ್ನು ತಯಾರು ಮಾಡ್ತಾರೆ. ಅದನ್ನು ಮತ್ತೆ ಈ ಪತ್ರಿಕೆಗಳಿಗೆ ಹಾಗೆ ಈ ಕೆಲವು ಮಾಧ್ಯಮ ಟಿವಿ ರೇಡಿಯೋ ಮಾಧ್ಯಮಗಳು ಅದನ್ನು ಬಿಡುಗಡೆ ಮಾಡ್ತಾರೆ. ಅದರ ಮೂಲಕ ಜನರಿಗೆ ಅದರ ಮುನ್ಸೂಚನೆಯನ್ನು ಕೊಡ್ತಾರೆ. ನೋಡಿ ಮಕ್ಕಳು, ಕೆಲವೊಮ್ಮೆ ನೀವು ಕೇಳಿರ್ಬೋದು ತುಂಬ ದೊಡ್ಡ ಪ್ರಮಾಣದಲ್ಲಿ ಗಾಳಿ ಬೀಸುವ ಹಾಗಿದ್ದರೆ ಈ ಸಮುದ್ರಕ್ಕೆ ಮೀನುಗಾರಿಕೆ ಇಳಿಯುವಂಥ ಮೀನುಗಾರರಿಗೆ ಸೂಚನೆ ಕೊಡ್ತಾರೆ, ಜೋರಾದ ಗಾಳಿ ಬೀಸುವಿಕೆ ಇದೆ, ಗಾಳಿ ವೇಗ ಹೆಚ್ಚಿರ್ತದೆ, ನೀವು ಸಮುದ್ರಕ್ಕೆ ಮೀನುಗಾರಿಕೆಗೆ ಇಳಿಬಾರ್ದು, ಇಳಿದರೆ ಅಪಾಯ ಉಂಟಾಗ್ತದೆ. ಹೀಗೆಲ್ಲ ವರದಿಗಳ ಮೂಲಕ ಈ ಮೀನುಗಾರರಿಗಿರ್ಬೋದು, ಅದೇ ರೀತಿಯಲ್ಲಿ ಮಳೆ ಮುನ್ಸೂಚನೆ ಮೂಲಕ ರೈತರಿಗೆ ಅವರ ಬೆಳೆಯನ್ನು ರಕ್ಷಿಸ್ಕೊಳ್ಳಿಕ್ಕೆ, ಉದಾಹರಣೆಗೆ ಕಟಾವು ಮಾಡಿ ಅಂಗಳದಲ್ಲಿ ಹಾಕಿದರೆ ಅಡಿಕೆ ಇರ್ಬೋದು, ಭತ್ತದ ತೆನೆ ಇರ್ಬೋದು, ಮೊದಲೇ ಮುನ್ಸೂಚನೆ ಸಿಕ್ಕಿದರೆ ಅದನ್ನು ಸ್ವಲ್ಪ ರಕ್ಷಿಸ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಈ ಹವಾಮಾನ ಮುನ್ಸೂಚನೆ ಅನೇಕ ರೀತಿಯಲ್ಲಿ ನಮಗೆ ಸಹಕಾರಿಯಾಗಿರ್ತದೆ ಮಕ್ಕಳೇ. ಸರಿ, ಇಲ್ಲೊಂದು ಚಟುವಟಿಕೆ ಇದೆ ನೀವು ಮಾಡಬೇಕು. ಒಂದು ವಾರದ ನ್ಯೂಸ್ ಪೇಪರ್ ಅಂದರೆ ವಾರ್ತಾಪತ್ರಿಕೆಯನ್ನು ನೀವು ಸಂಗ್ರಹ ಮಾಡಬೇಕು. ಇಲ್ಲಿ ನಿಮ್ಮ ಮನೆಯಲ್ಲಿ ಇಲ್ಲಾದರೆ ನಿಮ್ಮ ಗೆಳೆಯರ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಯವರ ಮನೆಯಿಂದ ಕೂಡ ಪೇಪರ್ ಒಂದು ತೆಕ್ಕೊಂಡು ನೀವೊಂದು ವರದಿಯನ್ನು ತಯಾರು ಮಾಡಬೇಕು. ಏನಪ್ಪ ಅಂದರೆ ಪ್ರತಿದಿನ ಅದರಲ್ಲಿ ಬರುವಂತಹ ಪೇಪರಲ್ಲಿ ಸೂಚಿಸಿದಂತಹ ಗರಿಷ್ಠ ಕನಿಷ್ಠ ತಾಪವನ್ನು ನೀವು ಅಲ್ಲಿ ಬರ್ಕೊಳ್ಬೇಕು. ಹಾಗೆ ಕನಿಷ್ಠ ಆರ್ದ್ರತೆ ಎಷ್ಟು, ಗರಿಷ್ಠ ಆರ್ದ್ರತೆ ಅಂದರೆ ತೇವಾಂಶ ಎಷ್ಟಿತ್ತು ಅನ್ನೋದನ್ನು ಪೇಪರಲ್ಲಿ ಬಂದದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಒಂದು ಕೋಷ್ಟಕ ಮಾಡಿಕೊಂಡು ಅದರಲ್ಲಿ ಅದನ್ನು ಬರ್ಕೊಳ್ಬೇಕು. ಹಾಗೆ ಮಳೆಯ ಪ್ರಮಾಣ ಎಷ್ಟಿತ್ತು. ಆದರೆ ಒಂದು ಮಕ್ಕಳೇ, ಮಳೆ ಡೈಲಿ ಇರೋದಿಲ್ಲ, ಮಳೆ ಇದ್ದ ದಿನ ಬರ್ಕೊಳ್ಬೋದೇ ಹೊರತು ಇಲ್ಲ ದಿನದ ಆ ಒಂದು ಭಾಗವನ್ನು ಖಾಲಿ ಬಿಡಬಹುದು. ನೀವೇನು ಮಾಡಬೇಕಂದ್ರೆ ಒಂದು ವಾರದ ದಿನಾಂಕಗಳನ್ನು ಆ ಕೋಷ್ಟಕದಲ್ಲಿ ಬರ್ಕೊಳ್ಬೇಕು. ಒಂದು ಉದಾಹರಣೆಗೆ ಈ ದಿನ, ಈ ದಿನ ಈಗ ನಿಮಗೆ ತಿಳಿಸ್ತಿರೋಂಥ ದಿನ 11ನೇ ತಾರೀಕು ಅಂತ ಅಂದ್ಕೊಡುವ. 11ನೇ ತಾರೀಕಿನ ದಿನ ಏನೇನಿತ್ತು, ಗರಿಷ್ಠ ತಾಪ ಎಷ್ಟಿತ್ತು, ಹಾಗೆ ಇನ್ನೊಂದು ಕಾಲಮಲ್ಲಿ ಕನಿಷ್ಠ ತಾಪ ಎಷ್ಟಿತ್ತು, ನ್ಯೂಸ್ ಪೇಪರಲ್ಲಿ ಬಂದಿದೆ ಅದನ್ನು ಬರ್ಕೊಳ್ಬೇಕು. ಹಾಗೆ ಕನಿಷ್ಠ ಆರ್ದ್ರತೆ ಅಂದರೆ ಗಾಳಿಯಲ್ಲಿರುವಂಥ ತೇವಾಂಶ ಪ್ರಮಾಣ ಎಷ್ಟು ಅಂತ ಅದನ್ನು ಬರ್ಕೊಡೋದು. ಹಾಗೆ ಕನಿಷ್ಠ ಗರಿಷ್ಠ ಎರಡನ್ನು ಕೂಡ ಬರ್ಕೊಡೋದು, ಕನಿಷ್ಠ ಮತ್ತು ಗರಿಷ್ಠ. ಹಾಗೆ ಮಳೆಯ ಪ್ರಮಾಣ ಮಿಲಿಮೀಟರ್ಗಳಲ್ಲಿ, ಇದು ಸ್ವಲ್ಪ ನಿಮಗೆ ಕಷ್ಟ. ಅದನ್ನು ಮಳೆಯ ಮಾಪಕಗಳು ರೈನ್ ಗೇಜ್ ಅಂತ ಒಂದು ಉಪಕರಣ ಇದೆ, ಅದರ ಸಹಾಯದಿಂದಾಗಿ ಅವರಲ್ಲಿ ಬರ್ಕೊಂಡಿದ್ದರೆ, ಈಗ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ, ಹವಾಮಾನ ಮುನ್ಸೂಚನೆ ಕೊಟ್ಟದೇನುಂಟು ಅದನ್ನು ಬಳಸ್ಕೊಂಡು ಅದನ್ನು ಭರ್ತಿ ಮಾಡಿ. ಇಲ್ಲ, ಮಳೆ ಬಗ್ಗೆ ವರದಿ ಇಲ್ಲ, ಇದನ್ನು ಮಳೆ ಇಲ್ಲ ಅಂದರೆ ಅದು ಇರುವುದಿಲ್ಲ, ಹಾಗೆ ಖಾಲಿ ಬಿಡಬೇಕು. ಹೀಗೆ ಒಂದು ವಾರದಷ್ಟು ಸಮಯವನ್ನು ನೀವು ಕೋಷ್ಟಕದಲ್ಲಿ ಭರ್ತಿ ಮಾಡಿ. ಆಗ ನಿಮಗೆ ಯಾವ ದಿನದಲ್ಲಿ ಕನಿಷ್ಠ ತಾಪ ಇತ್ತು, ಗರಿಷ್ಠ ತಾಪ ಯಾವ ದಿನ ಇತ್ತು, ಇದೆಲ್ಲವನ್ನು ತಿಳ್ಕೊಳ್ಳಿಕ್ಕಾಗ್ತದೆ. ಇಲ್ಲಿ ಒಂದೇ ರೀತಿ ಇಲ್ಲದೇ ಇರೋದನ್ನು ನೀವು ಗಮನಿಸ್ತೀರಿ. ಈ ದಿನ ವಿಪರೀತ ಚಳಿ, ಮರುದಿನ ಆ ಚಳಿ ಇರಬೇಕಾದ್ದು ಇಲ್ಲ, ಬದಲಾಗಿರ್ಬೋದು. ಹೀಗಾಗಿ ದಿನದಿನವೂ ನೀವು ಅದನ್ನು ಬರ್ಕೊಂಡಂತಹ ಕೋಷ್ಟಕ ಏನಿದೆ ಅದರಲ್ಲಿ ನಿಮಗೆ ವೈವಿಧ್ಯಮಯವಾದಂತಹ ಒಂದು ಹವಾಮಾನದ ವರದಿ ನಿಮಗೆ ಸಿಗ್ತದೆ. ಸಾಮಾನ್ಯವಾಗಿ ಗರಿಷ್ಠ ತಾಪ ಕನಿಷ್ಠ ತಾಪದಲ್ಲಿ ವ್ಯತ್ಯಾಸಗಳು ಇರ್ತದೆ. ಈ ದಿನ ಗರಿಷ್ಠ ಇದ್ದದ್ದು ನಾಳೆಗೆ ಅಷ್ಟೇ ಗರಿಷ್ಠ ತಾಪ ಇರಬೇಕಾದ್ದು ಇಲ್ಲ. ಇದೆಲ್ಲವನ್ನು ತಿಳ್ಕೊಂಡು ಈ ಹವಾಮಾನ ಅಂದರೆ ಏನು ಅನ್ನೋದನ್ನು ಒಂದು ವ್ಯಾಖ್ಯೆಯಾಗಿ ನಿಮಗೆ ತಿಳಿಸ್ತೇನೆ. ತಾಪ, ಆರ್ದ್ರತೆ, ಮಳೆ, ಗಾಳಿಯ ಜವ ಅಂದರೆ ಸ್ಪೀಡ್, ಇದೆಲ್ಲವನ್ನು ಸಂಬಂಧಿಸಿದ ಹಾಗೆ ಒಂದು ಪ್ರದೇಶದ ವಾತಾವರಣದ ದೈನಂದಿನ ಸ್ಥಿತಿಯನ್ನು ಆ ಪ್ರದೇಶದ ಹವಾಮಾನ ಅಂತೇಳಿ ಕರಿತೇವೆ.
ಡೇ ಟು ಡೇ ಅಂದರೆ ದಿನದಿನವೂ ಏನು ನಾವು ಅದನ್ನು ಸೂಚಿಸ್ ಬರ್ಕೊಳ್ತೇವೆ ಅಥವಾ ತಿಳ್ಕೊಳ್ತೇವೆ ಯಾವೆಲ್ಲ ವಿಷಯ ತಾಪದಲ್ಲಾಗುವಂಥ ವ್ಯತ್ಯಾಸ, ಗರಿಷ್ಠ ಕನಿಷ್ಠ ತಾಪದ ಬಗ್ಗೆ, ಹಾಗೆ ಆರ್ದ್ರತೆ, ಮಳೆ, ಗಾಳಿಯ ಜವ, ಇವುಗಳಲ್ಲಾಗುವಂತಹ ಬದಲಾವಣೆಗಳು ಒಂದು ಪ್ರದೇಶದಲ್ಲಿ ಏನೇನಿದೆ ಅದನ್ನು ಆ ಪ್ರದೇಶದ ದೈನಂದಿನ ಸ್ಥಿತಿಯ ಹವಾಮಾನ ಅಂತೇಳಿ ಕರಿತೇವೆ. ಈ ಹವಾಮಾನದ ಘಟಕಗಳದೆಲ್ಲ ಇದನ್ನೇ ಹೇಳ್ತೇವೆ, ಯಾವುದು ತಾಪ, ಆರ್ದ್ರತೆ, ಮಳೆ, ಗಾಳಿ, ಜವ, ಇದೆಲ್ಲವೂ ಕೂಡ ಹವಾಮಾನದ ಘಟಕಗಳು ಅಂತ ಕರಿತೇವೆ. ಮಕ್ಕಳೇ, ಇದು ಒಂದು ಪ್ರದೇಶದ ಹವಾಮಾನ ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ಬದಲಾಗ್ತಾ ಇರೋದನ್ನು ನಾವು ನೋಡ್ತೇವೆ. ನೀವು ಹೇಳಿದ್ದು ಕೇಳಿರ್ಬೋದು, ನಿನ್ನೆ ಬಹಳ ಚಳಿ ಇತ್ತು ಆದರೆ ಇವತ್ತು ಆ ಚಳಿ ಇಲ್ಲ ಅಂತ, ಹಾಗೆ ಕಳೆದ ವಾರ ಬಹಳ ಸೆಕೆ ಇತ್ತು, ಈ ವಾರ ಸೆಕೆ ಸ್ವಲ್ಪ ಕಡಿಮೆ ಉಂಟು ಅಂತ ನಾವು ಮಾತಾಡ್ಕೊಳ್ತಾ ಇರ್ತೇವೆ ಅಲ್ವಾ. ಹೀಗೆ ಹಾಗೆ ಮಳೆ ಬಗ್ಗೆ ಕೂಡ ಹೇಳುವಾಗ, ಮಳೆ ಈ ಭಾಗದಲ್ಲಿ ಮಳೆ ಸ್ವಲ್ಪ ಕಡಿಮೆ, ಈ ದಿನ ಮಳೆ ಇಲ್ಲ, ನಿನ್ನೆ ಬಹಳ ಮಳೆ ಇತ್ತು ಅಂತಲೇ ಹೇಳ್ತೇವೆ. ಹೀಗೆ ದಿನದಿಂದ ದಿನಕ್ಕೆ ಈ ರೀತಿಯ ಹವಾಮಾನದ ಘಟಕಗಳು ಬದಲಾಗ್ತಾ ಇರ್ತದೆ. ಇದು ಬಹಳ ಅಲ್ಪಕಾಲದಲ್ಲಿ ಬದಲಾಗುವಂಥದ್ದು, ಅಂದರೆ ನಿನ್ನೆ ಭಯಂಕರ ಮಳೆ, ಗಾಳಿ, ಚಳಿ ಎಲ್ಲ ಇತ್ತು, ಆದರೆ ಇವತ್ತಿಗೆ ನೋಡಿದರೆ ವಿಪರೀತ ಬಿಸಿಲು, ಸೆಕೆ ಇದೆ. ಕೆಲವೊಮ್ಮೆ ನೀವು ನೋಡಿರ್ಬೋದು ಮಕ್ಕಳೇ, ಬೆಳಿಗ್ಗೆ ವಿಪರೀತ ಬಿಸಿಲು, ಸಂಜೆ ಅನ್ನುವಾಗ ವಿಪರೀತ ಮೋಡ ಕವಿದಾಯಿತು, ಧಾರಾಕಾರ ಮಳೆ ಸುರಿದಾಯಿತು. ಈ ರೀತಿಯಲ್ಲಿ ಹವಾಮಾನದ ಸ್ಥಿತಿ ಏನುಂಟು, ಹೊತ್ತು ಹೊತ್ತಿಗೆ ಬದಲಾಗ್ತಾ ಇರ್ತದೆ. ಬೆಳಿಗ್ಗೆ ಇದ್ದದ್ದು ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಇದ್ದು ಸಂಜೆ ಇಲ್ಲ, ಈ ರೀತಿಯಲ್ಲಿ ಬದಲಾವಣೆ ಆಗ್ತಿರೋದ್ರಿಂದಾಗಿ ಹೀಗೇ ಇರ್ತದೆ ಇಲ್ಲಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇಲ್ಲೊಂದು ನಕ್ಷೆ ಕೊಟ್ಟಿದ್ದಾರೆ ಮಕ್ಕಳೇ, ರೇಖಾ ನಕ್ಷೆ. ಆ ರೇಖಾ ನಕ್ಷೆ ಒಮ್ಮೆ ಗಮನಿಸಿ ಅದು ನೋಡುವಾಗ ನಿಮ್ಗೆ ಗೊತ್ತಾಗ್ತದೆ, ಹವಾಮಾನ ಗರಿಷ್ಠ ತಾಪದ ಬಗ್ಗೆ ಕೊಟ್ಟಿರೋದಿಲ್ಲಿ, ಮಳೆ ಬಗ್ಗೆ ಅಲ್ಲ, ಗರಿಷ್ಠ ತಾಪ ಹೇಗಿತ್ತು ಬೇರೆ ಬೇರೆ ದಿನಗಳಲ್ಲಿ, ಒಂದು ವಾರದಲ್ಲಿ ಯಾವ ರೀತಿಯಲ್ಲಿ ಗರಿಷ್ಠ ತಾಪದಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನು ಈ ಒಂದು ನಕ್ಷೆಯಲ್ಲಿ ನೀವು ತಿಳ್ಕೊಳ್ತೀರಿ. ಒಂದು ಉದಾಹರಣೆಗೆ, 3ನೇ ತಾರೀಕು 26 ಡಿಗ್ರಿ ಸೆಲ್ಸಿಯಸ್ ಇದ್ದರೆ, ಅದೇ 4ನೇ ತಾರೀಕು ಬರುವಾಗ 23.5, ಸ್ವಲ್ಪ ಕಡಿಮೆ ಆಯಿತು. ಅದೇ ರೀತಿಯಲ್ಲಿ ಒಂದು ವಾರದ ಕೊನೆಯಲ್ಲಿ ಉದಾಹರಣೆಗೆ 9ನೇ ತಾರೀಕು ಬಂದಾಗ ಅದು 24.4 ಡಿಗ್ರಿ ಸೆಲ್ಸಿಯಸ್ ಆಗಿರ್ಬೋದು. ಈ ರೀತಿಯಲ್ಲಿ ದಿನದಿಂದ ದಿನಕ್ಕೆ ನಾವು ಗರಿಷ್ಠ ತಾಪದಲ್ಲಿ ಆಗುವಂಥ ವ್ಯತ್ಯಾಸವನ್ನು ಗಮನಿಸ್ತೇವೆ. ಹಾಗಾದರೆ ಈ ಗರಿಷ್ಠ ಕನಿಷ್ಠ ತಾಪವನ್ನು ಅಳತೆ ಯಾವುದ್ರ ಮೂಲಕ ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲಿ ಗರಿಷ್ಠ ಕನಿಷ್ಠ ತಾಪ ಮಾಪಕ, ನೀವು ಉಷ್ಣ ಅನ್ನೋ ಪಾಠದಲ್ಲಿ ಇದ್ರ ಬಗ್ಗೆ ಕಲಿತಿರ್ಬೋದು ಮಕ್ಕಳೇ, ತಾಪವನ್ನು ಅಳತೆ ಮಾಡಲಿಕ್ಕೆ ತಾಪ ಮಾಪಕಗಳನ್ನು ಬಳಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಲಿತಿದ್ರಿ ನೀವು. ಇಲ್ಲಿ ಗರಿಷ್ಠ ಕನಿಷ್ಠ ತಾಪ ಮಾಪಕವನ್ನು ಬಳಕೆ ಮಾಡಿಕೊಂಡು ಈ ದೈನಂದಿನ ಜೀವನ ಅದರಲ್ಲಿ ಬದುಕಲ್ಲಿ ಅಥವಾ ದಿನದಲ್ಲಿ ಆಗುವಂತಹ ತಾಪದಲ್ಲಿ ಆಗುವ ವ್ಯತ್ಯಾಸವನ್ನು ರೆಕಾರ್ಡ್ ದಾಖಲೆ ಮಾಡಿಕೊಳ್ತಾರೆ. ಈ ದಿನದ ಗರಿಷ್ಠ ತಾಪ ಯಾವುದು, ಕನಿಷ್ಠ ತಾಪ ಯಾವ ಹೊತ್ತಿಗೆ ಇತ್ತು ಅಂತ. ಸಾಮಾನ್ಯವಾಗಿ ಮಕ್ಕಳೇ, ಗರಿಷ್ಠ ತಾಪ ಮಧ್ಯಾಹ್ನದ ಹೊತ್ತಿಗೆ ಇರ್ತದೆ, ಸೂರ್ಯ ನಡು ನೆತ್ತಿಗೆ ಬರ್ತಾನೆ ಅಂತ ಹೇಳ್ತೇವಲ್ಲ, ಆ ಸಂದರ್ಭದಲ್ಲಿ ಗರಿಷ್ಠ ತಾಪ ಇರ್ತದೆ. ಹಾಗೆ ಕನಿಷ್ಠ ಅಂದರೆ ಕಡಿಮೆ ತಾಪ ಯಾವ ಹೊತ್ತಿಗೆ ಇರ್ತದೆ, ಸಾಮಾನ್ಯವಾಗಿ ಬೆಳಗಿನ ಹೊತ್ತು, ಅಂದರೆ ರಾತ್ರಿಯಿಂದ ಬೆಳಗಿನವರೆಗೆ ಸೂರ್ಯನ ಬಿಸಿಲು ಬೀಳದಿರೋದ್ರಿಂದಾಗಿ ಬೆಳಗಿನ ಹೊತ್ತು ಮುಂಜಾನೆ ಅಂತ ಹೇಳ್ತೇವಲ್ಲ, ಇದು ತಂಪಾಗಿರ್ತದೆ. ಸಂಜೆ ಕೂಡ ಬೆಳಗಿನಷ್ಟು ತಂಪಿರೋದಿಲ್ಲ ಮಕ್ಕಳೇ, ಯಾಕಂದರೆ ಸೂರ್ಯನ ತಾಪ ಬಿದ್ದದ್ರಿಂದಾಗಿ ಹಗಲಿನಲ್ಲಿ ಅದು ಬಿದ್ದಂಥ ವಸ್ತುಗಳು ಬಿಸಿಯಾಗಿರೋದ್ರಿಂದಾಗಿ ಸಂಜೆ ಕೂಡ ಬೆಳಗಿದ್ದಷ್ಟು ತಂಪಿನ ಅನುಭವ ನಮಗೆ ಸಿಗುವುದಿಲ್ಲ. ಸರಿ ಮಕ್ಕಳೇ, ಈಗ ಹವಾಮಾನದ ಇದೆಲ್ಲ ಬದಲಾವಣೆಗಳಿಗೆ ಕಾರಣ ಯಾರು ಅನ್ನೋದನ್ನು ನೋಡಬೇಕು. ಇಲ್ಲಿ ಸೂರ್ಯನೇ ಮಕ್ಕಳೇ, ಸೂರ್ಯನಿಂದಾಗಿ ಹವಾಮಾನದ ಬದಲಾವಣೆಗಳು ಉಂಟಾಗ್ತದೆ. ಅತಿ ಹೆಚ್ಚು ಉಷ್ಣತೆಯಲ್ಲಿರುವಂತಹ ಬಿಸಿ ಅನಿಲಗಳ ಒಂದು ದೊಡ್ಡ ಗೋಲ ಈ ಸೂರ್ಯ, ಅವನಲ್ಲಿ ಹೈಡ್ರೋಜನ್ ಇದೆ, ಹಾಗೆ ಹೈಡ್ರೋಜನ್ ಬದಲಾವಣೆ ಆಗ್ತದೆ, ಹೀಲಿಯಂ ಆಗ್ತದೆ, ಹೀಲಿಯಂ ಪುನಃ ಸೇರಿಕೊಂಡು ಹೈಡ್ರೋಜನ್ ಆಗುವುದು, ಈ ರೀತಿಯ ಒಂದು ಇಂಧನಗಳ ದೊಡ್ಡ ಒಂದು ಗೋಡೌನ್ ಅಂತ ಹೇಳ್ಬೋದೇ ನಾವು ಸೂರ್ಯನನ್ನು. ನಿರಂತರವಾಗಿ ಅನಿಲಗಳ ದಹನ, ಅದಕ್ಕೆ ನ್ಯೂಕ್ಲಿಯರ್ ವಿದಳನ ಮತ್ತು ನ್ಯೂಕ್ಲಿಯರ್ ಸಮ್ಮಿಲನ ಅಂತ ಹೇಳ್ತೇವೆ, ಅದರ ಬಗ್ಗೆ ಮುಂದೆ ಕಲಿತೀರಿ ನೀವು. ಈ ಸೂರ್ಯನಲ್ಲಿದ್ದಂಥ ಇಂಧನಗಳ ದಹಿಸುವಿಕೆಯಿಂದಾಗಿ ಉಷ್ಣತೆ ತುಂಬ ಇರ್ತದೆ. ಸೂರ್ಯ ನಮ್ಮಿಂದ ತುಂಬ ದೂರ ಇದ್ದಾನೆ, ಆದರೂ ಕೂಡ ಸೂರ್ಯನಿಂದ ಹೊರಸೂಸುವಂಥ ಶಕ್ತಿಯ ಪ್ರಮಾಣ ಎಷ್ಟು ಇದೆ ಅಂತ ಹೇಳಿದರೆ, ಭೂಮಿಯ ಉಷ್ಣತೆ ಹಾಗೆ ಬೆಳಕಿಗೆ ಸೂರ್ಯನೇ ಕಾರಣ.
ಹಾಗೆ ಹವಾಮಾನದಲ್ಲಾಗುವಂಥ ಬದಲಾವಣೆ ಏನುಂಟು ಇದಕ್ಕೆ ಕೂಡ ಸೂರ್ಯನೇ ಕಾರಣ ಅಂತ ಹೇಳ್ತೇವೆ. ಉದಾಹರಣೆಗೆ ಭೂಮಿಯಲ್ಲಿದ್ದಂಥ ನೀರು ಅದು ಆವಿಯಾಗಿ ಮೇಲೆ ಹೋಗಬೇಕಾದ್ರೆ, ಅಂದರೆ ತೇವಾಂಶ ವಾತಾವರಣದಲ್ಲಿ ಸೇರಬೇಕಾದ್ರೆ ಅದಕ್ಕೆ ಸೂರ್ಯನ ತಾಪವೇ ಕಾರಣ ಅಲ್ಲ ಮಕ್ಕಳೇ? ಗೊತ್ತುಂಟು, ಸೂರ್ಯನ ಉಷ್ಣ ಹೆಚ್ಚಿದ್ದ ಸಮಯದಲ್ಲಿ ಹೆಚ್ಚೆಚ್ಚು ನೀರು ಬೇಗ ಬೇಗ ಆವಿಯಾಗಿ ಹೋಗ್ತದೆ. ಭೂಮಿಯ ಮೇಲ್ಮೈ, ಸಾಗರ ಹಾಗೂ ವಾತಾವರಣದಲ್ಲಿ ಹೀರಲ್ಪಟ್ಟಂತಹ ಹಾಗೆ ಪ್ರತಿಫಲಿಸಲ್ಪಟ್ಟ ಸೂರ್ಯನ ಶಕ್ತಿಯು ಯಾವುದೇ ಪ್ರದೇಶದ ಹವಾಮಾನವನ್ನು ನಿರ್ಧರಿಸಲಿಕ್ಕೆ ಪ್ರಮುಖ ಪಾತ್ರ ವಹಿಸ್ತದೆ. ಒಂದು ವೇಳೆ ನಾವು ತೀರ ಪ್ರದೇಶದ ವಾಸಿಯಾಗಿದ್ದರೆ, ಅಂದರೆ ಕರಾವಳಿ ತೀರದವರಾಗಿದ್ದರೆ ಅಥವಾ ಬೆಟ್ಟ ಪ್ರದೇಶಕ್ಕೆ ಹತ್ತಿರದವರಾಗಿದ್ದರೆ, ಉದಾಹರಣೆಗೆ ಪರ್ವತ ಪ್ರದೇಶಗಳಿಗೆ ಸಮೀಪದಲ್ಲಿ ಇರುವವರಾಗಿದ್ದರೆ, ಹಾಗೆ ಮರುಭೂಮಿಯಲ್ಲಿರುವ ಒಂದು ಭಾಗದ ವಾಸಿಗಳಾಗಿದ್ದರೆ, ನಾವಲ್ಲಿ ನಿವಾಸಿಗಳಾಗಿದ್ದರೆ, ಇಲ್ಲಿ ಇವೆಲ್ಲ ಭಾಗಗಳಿಗೂ ಒಂದಕ್ಕಿಂತ ಒಂದಕ್ಕೆ ಹವಾಮಾನದಲ್ಲಾಗುವಂಥ ಬದಲಾವಣೆಗಳು, ವ್ಯತ್ಯಾಸವನ್ನು ನಾವು ಗಮನಿಸ್ಬೋದು. ತೀರ ಪ್ರದೇಶದಲ್ಲಿದ್ದರೆ ಒಂದು ರೀತಿಯ ಹವಾಮಾನ, ಆದರೆ ಬೆಟ್ಟ ಪ್ರದೇಶಕ್ಕೆ ಹತ್ತಿರದಲ್ಲಿರೋರಿಗೆ ಒಂದು ರೀತಿಯ ಹವಾಮಾನವನ್ನು ಅನುಭವಿಸ್ತೇವೆ. ಹಾಗೆ ಮರುಭೂಮಿಯಲ್ಲಿ ನಿಮ್ಗೆ ಗೊತ್ತೇ ಉಂಟು ಅಲ್ವಾ, ಮರುಭೂಮಿಯಲ್ಲಿ ಇರುವಂತಹ ಹವಾಮಾನ ಭಿನ್ನವಾಗಿರ್ತದೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಸೂರ್ಯನ ಶಕ್ತಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಹವಾಮಾನದ ಎಲ್ಲ ಬದಲಾವಣೆಗಳಿಗೂ ಸೂರ್ಯನ ಶಕ್ತಿಯೇ ಕಾರಣ ಆಗಿರ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಬದಲಾವಣೆ ಆಗೋದು ನಿಮ್ಗೆ ಗೊತ್ತಿದೆ ಮಕ್ಕಳೇ. ಚಳಿಗಾಲದಲ್ಲಿ ಬೇಗ ಕತ್ತಲಾಗ್ತದೆ. ಈಗ ಚಳಿಗಾಲ, ಸಾಮಾನ್ಯವಾಗಿ ಮಳೆಗಾಲ ಕಳೆದ ಮೇಲೆ ಬರುವ ದಿನಗಳನ್ನು ನಾವು ಚಳಿಗಾಲ ಅಂತ ಹೇಳ್ತೇವೆ. ಈಗಂತೂ ಡಿಸೆಂಬರ್ ತಿಂಗಳು ಚಳಿಗಾಲ. ಸಂಜೆ ಆಗ್ತಾ ಬಂದ ಹಾಗೆ ಬೇಗ ಕತ್ತಲೆ ಆಗ್ತದೆ. 5-5:30 ಒಳಗೆ ನೀವು ಗಮನಿಸಿರ್ಬೋದು ಕತ್ತಲೆ ಆಗಲಿಕ್ಕೆ ಪ್ರಾರಂಭ ಆಗಿ ಆಯಿತು. 6 ಗಂಟೆ ಅನ್ನುವಾಗ ಹೊರಗಡೆ ಕತ್ತಲೆ, ಬೆಳಿಗ್ಗೆ ತುಂಬ ಹೊತ್ತಿನವರೆಗೂ ಬೆಳಕಾಗೋದೇ ಇಲ್ಲ. ಸಾಮಾನ್ಯ 6:30-7 ಗಂಟೆ ಹೊತ್ತಿಗೆ ಸ್ವಲ್ಪ ಬೆಳಕು ನಮಗೆ ಕಾಣ್ತದೆ. ಅಂದರೆ ಚಳಿಗಾಲದಲ್ಲಿ ನಮಗೆ ಅನ್ನಿಸೋದು ಹಗರಿನ ಅವಧಿ ಕಡಿಮೆ. ಮಕ್ಕಳೆಲ್ಲದ ಹೊರಗಡೆ ಆಡಲಿಕ್ಕೆ ಹೋದರೆ ಸ್ವಲ್ಪ ಹೊತ್ತಿನಲ್ಲಿ ಕತ್ತಲೆ ಆಗಿ ಆಯಿತು, ಓ ಎಷ್ಟು ಬೇಗ ಕತ್ತಲೆ ಆಯಿತಪ್ಪ, ಆಡಲಿಕ್ಕೆ ಸಮಯ ಕಡಿಮೆ ಸಿಕ್ತು ನಮಗೆ ಅಂತ ಅನ್ನಿಸ್ತದೆ. ಯಾಕಂದರೆ ಚಳಿಗಾಲದಲ್ಲಿ ಹಗರಿನ ಅವಧಿ ಕಡಿಮೆ, ರಾತ್ರಿಯ ಅವಧಿ ದೀರ್ಘವಾಗಿರ್ತದೆ. ಅದೇ ಬೇಸಿಗೆಯಲ್ಲಾದರೆ ಹಗಲಿನ ಅವಧಿ ತುಂಬ ದೀರ್ಘ. ಸಂಜೆ 6:30-7 ಗಂಟೆ ಆದರೂ ಕೂಡ ಇನ್ನೂ ಸ್ವಲ್ಪ ಬೆಳಕಿರ್ತದೆ ಹೊರಗಡೆ. ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ಚೆನ್ನಾಗಿ ಬೆಳಕು ಹರಿದಿರ್ತದೆ. ಇದೆಲ್ಲವನ್ನು ನೀವು ಮುಂದೆ ತಿಳ್ಕೊಳ್ತೀರಿ ಮಕ್ಕಳೇ. ಸರಿ, ಇನ್ನು ವಾಯುಗುಣ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹವಾಮಾನ ತಜ್ಞರು ಪ್ರತಿದಿನದ ಹವಾಮಾನ ದಾಖಲಿಸ್ತಾರೆ. ಹೇಳಿದೆ ನಾನು, ಈ ದಿನದ ತಾಪ ಎಷ್ಟು, ಆರ್ದ್ರತೆ ಹೇಗಿದೆ, ಮಳೆ ಬರ್ತದೋ ಇಲ್ವೋ, ಇದನ್ನು ದಿನದಿನವೂ ಹವಾಮಾನ ತಜ್ಞರು ತಿಳಿಸ್ತಾರೆ. ಆದರೆ ವಾಯುಗುಣ ಅಂದರೆ ಏನು, ಕ್ಲೈಮೇಟ್ ಅಂದರೆ ಏನು? ಹಲವಾರು ದಶಕಗಳಿಂದ ಹವಾಮಾನ ವರದಿಯನ್ನು ಸಂಗ್ರಹಿಸಿ ಇಡ್ತಾರೆ. ಉದಾಹರಣೆಗೆ ಈ ಕರ್ನಾಟಕದ ಭಾಗ ಅಂತ ಅಂದ್ಕೊಳ್ಳುವ, ಇದು ನಾವು ದಕ್ಷಿಣ ಭಾರತದಲ್ಲಿ, ನಾವು ದಕ್ಷಿಣ ಭಾಗದಲ್ಲಿದ್ದೇವೆ ಅಂತ ಹೇಳ್ತೇವೆ. ಈ ಭಾಗದ ಹವಾಮಾನದ ವರದಿಯನ್ನು ಒಂದಿಷ್ಟು ವರ್ಷಗಳದ್ದು, ಒಂದಿಷ್ಟು ದಶಕಗಳು ಅಂದರೆ 10-6 ವರ್ಷಗಳದನ್ನು ಹಾಗೆ ಸಂಗ್ರಹಿಸಿ ಇಟ್ಟಿರ್ತಾರೆ. ಅದನ್ನು ಅಧ್ಯಯನ ಮಾಡ್ತಾರೆ ಮಕ್ಕಳೇ. ಒಂದು ಪ್ರದೇಶದ ಹವಾಮಾನ ವರದಿಯನ್ನು ಒಂದಿಷ್ಟು ಸಮಯದವರೆಗೆ, ಕೆಲವಾರು ವರ್ಷಗಳವರೆಗೆ ಹೇಗಿತ್ತು ಅನ್ನೋದನ್ನು ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡ್ತಾ ಮಾಡ್ತಾ ಹೋದಾಗೆ ನಮಗೆ ಗೊತ್ತಾಗ್ತದೆ ಈ ಇಷ್ಟು ಪ್ರದೇಶಗಳಲ್ಲಿ ಯಾವಾಗಲೂ ಇದೇ ರೀತಿಯೇ ಇರ್ತದೆ, ಇಷ್ಟೇ ತಾಪ ಇರ್ತದೆ. ಸಾಮಾನ್ಯವಾಗಿ ಒಂದು ಸರಾಸರಿ ತೆಗೆದು ನೋಡುವಂಥದ್ದು, ಸರಾಸರಿ ತೆಗೆದು ನೋಡಿದಾಗ ಸಾಧಾರಣವಾಗಿ ಈ ಒಂದಿಷ್ಟು ಪ್ರದೇಶದಲ್ಲಿ ತಾಪ ಯಾವಾಗಲೂ ಇಷ್ಟು ಗರಿಷ್ಠ, ಇಷ್ಟು ಕನಿಷ್ಠ ಇರ್ತದೆ, ಮಳೆ ಯಾವಾಗಲೂ ಈ ಪ್ರದೇಶದಲ್ಲಿ ಈ ಪ್ರಮಾಣದಲ್ಲಿಯೇ ಬೀಳ್ತದೆ, ಅಥವಾ ಈ ಪ್ರದೇಶದಲ್ಲಿ ಈ ಚಳಿ ಇಷ್ಟೇ ಪ್ರಮಾಣದಲ್ಲಿ ಯಾವಾಗಲೂ ಇರ್ತದೆ ಅನ್ನೋದನ್ನು ಒಂದಿಷ್ಟು ಲೆಕ್ಕಾಚಾರ ಮಾಡಿಕೊಂಡು ಅದನ್ನು ವಾಯುಗುಣ ಅಂತ ಹೇಳ್ತಾರೆ. ಅಂದರೆ ಅಂದಾಜು 25 ವರ್ಷಗಳಷ್ಟು ದೀರ್ಘಾವಧಿಯ, ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಒಂದೆರಡು ದಿನದ್ದಲ್ಲ, ಅಂದಾಜು 25 ವರ್ಷಗಳಷ್ಟು ದೀರ್ಘಾವಧಿಯ ಸರಾಸರಿ ಹವಾಮಾನದ ಮಾದರಿಯನ್ನು ಆ ಪ್ರದೇಶದ ವಾಯುಗುಣ ಅಂತ ಕರೀತೇವೆ. 1-2 ದಿನದಲ್ಲ, 25 ವರ್ಷಗಳಷ್ಟು ದೀರ್ಘಾವಧಿಯ ಸರಾಸರಿ ಹವಾಮಾನದ ಮಾದರಿಯನ್ನು ಆ ಪ್ರದೇಶದ ವಾಯುಗುಣ ಅಂತೇಳಿ ಕರಿತೇವೆ. ಒಂದು ವೇಳೆ ಹೆಚ್ಚು ದಿನಗಳಲ್ಲಿ ಒಂದು ಪ್ರದೇಶದ ತಾಪ ಜಾಸ್ತಿ ಇದ್ದರೆ, ತುಂಬ ವರ್ಷಗಳವರೆಗೆ ಒಂದು ಪ್ರದೇಶದಲ್ಲಿ ತಾಪ ಹೆಚ್ಚು ಯಾವಾಗಲೂ ಹೆಚ್ಚೇ ಇದ್ದರೆ ಆ ಪ್ರದೇಶಕ್ಕೆ ನಾವು ಉಷ್ಣ ವಾಯುಗುಣ ಹೊಂದಿದ ಪ್ರದೇಶ ಅಂತೇಳಿ ಕರಿತೇವೆ. ಅದರೊಟ್ಟಿಗೆ ಆ ಪ್ರದೇಶದಲ್ಲಿ
ತುಂಬ ಮಳೆಯೂ ಕೂಡ ಇದ್ದರೆ, ಅನೇಕ ವರ್ಷಗಳವರೆಗೆ ಯಾವಾಗಲೂ ಮಳೆಗಾಲದಲ್ಲಿ ವಿಪರೀತ ಮಳೆ ಇದ್ದರೆ, ಒಂದು ಕಡೆಯಲ್ಲಿ ಉಷ್ಣವಾಯುಗುಣ ಕೂಡ ಇದೆ, ಮಳೆಗಾಲದಲ್ಲಿ ಅಧಿಕ ಮಳೆ ಕೂಡ ಬೀಳ್ತದೆ ಅಂಥೇಳಾದರೆ, ಆ ಪ್ರದೇಶವು ಉಷ್ಣ ಮತ್ತು ತೇವವಾಯುಗುಣ ಹೊಂದಿದೆ ಅಂಥೇಳಿ ಕರಿತೇವೆ. ಈ ರೀತಿಯ ಪ್ರದೇಶಗಳನ್ನು ನಾವು ಈ ರೀತಿ ಹೆಸರಿಸ್ತಾ ಹೋಗ್ತೇವೆ. ಅಂದರೆ ಹವಾಮಾನದ ವರದಿ 25 ವರ್ಷಗಳಷ್ಟು ಅಧ್ಯಯನ ಮಾಡಿ ಆ ಪ್ರದೇಶದ ವಾಯುಗುಣ ಹೀಗೆ ಇದೆ ಅನ್ನೋದನ್ನು ನಿರ್ಧರಿಸುವಂಥದ್ದು. ಇದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡಿದಾಗ ನಮಗೆ ಇದು ಹೆಚ್ಚು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಇಲ್ಲಿ ಮಕ್ಕಳೇ ಕೆಳಗೊಂದೆರಡು ಕೋಷ್ಟಕ ಕೊಟ್ಟಿದೆ. ಉದಾಹರಣೆಗೆ ಶ್ರೀನಗರ ಅಂದರೆ ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿ ಅಂತ ಹೇಳ್ತೇವೆ ಶ್ರೀನಗರವನ್ನು. ಈ ಶ್ರೀನಗರದ ಅಂದರೆ ಜಮ್ಮು ಕಾಶ್ಮೀರದ ಒಂದು ವರ್ಷದಷ್ಟು ಸಮಯದ ಒಂದು ಹವಾಮಾನ ವರದಿ ಹೇಗಿದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತೇವೆ. ಇದರ ಆಧಾರದ ಮೇಲೆ ಜಮ್ಮು ಕಾಶ್ಮೀರದ ವಾಯುಗುಣ ಏನು ಅನ್ನೋದನ್ನು ನಿರ್ಧರಿಸಬಹುದು. ಅದೇ ರೀತಿಯಲ್ಲಿ ತಿರುವನಂತಪುರ ಅಂದರೆ ಕೇರಳದ ರಾಜಧಾನಿ, ಕೇರಳ ಅಲ್ಲಿಯ ಹವಾಮಾನದ ವರದಿಯನ್ನು ಒಂದು ವರ್ಷದಲ್ಲಿ ಹೇಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡುವ. ಅದರ ಆಧಾರದ ಮೇಲೆ ಜಮ್ಮು ಕಾಶ್ಮೀರದ ವಾಯುಗುಣ ಹೇಗೆ, ಹಾಗೆ ಕೇರಳದ ವಾಯುಗುಣ ಹೇಗೆ ಅನ್ನೋದನ್ನು ನಿರ್ಧರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಮೊದಲನೇ ಕೋಷ್ಟಕದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜನವರಿ ತಿಂಗಳಲ್ಲಿ ನಾವು ಗಮನಿಸ್ತಾ ಇರೋದು, ಜನವರಿ ತಿಂಗಳು ದೈನಂದಿನ ಕನಿಷ್ಠ ತಾಪಮಾನ ಮಕ್ಕಳೇ -2.3°C, ಮತ್ತು ಗರಿಷ್ಠ ಅಂತ ಹೇಳಿದರೆ ಕೇವಲ 4.7°C ನಾವಲ್ಲಿ ನೋಡ್ತೇವೆ. ಇದು ಜಮ್ಮು ಕಾಶ್ಮೀರದ ಜನವರಿ ತಿಂಗಳ ಗರಿಷ್ಠ ಕನಿಷ್ಠ ತಾಪದ ಒಂದು ವರದಿ. ಹಾಗೆ ಇಲ್ಲಿ ಮಳೆಯ ಪ್ರಮಾಣ 57 mm, ಜನವರಿ ತಿಂಗಳಲ್ಲಿ ಬಿದ್ದ ಮಳೆಯ ಪ್ರಮಾಣ 57 mm. ಹಾಗೆ ಫೆಬ್ರವರಿ ತಿಂಗಳಿಗೆ ಬಂದರೆ ಇನ್ನೂ ಕನಿಷ್ಠ ತಾಪಲ್ಲಿ ರೆಕಾರ್ಡ್ ಆಗಿದೆ, -0.6°C. ಹಾಗೆ ಗರಿಷ್ಠ ತಾಪ 7.8°C ಅಷ್ಟು ಕೂಡ ಇದೆ. ಮಳೆ ಪ್ರಮಾಣ 65 mm. ಇದೇ ರೀತಿಯಲ್ಲಿ ಮಾರ್ಚ್, ಏಪ್ರಿಲ್, ಮೇ ಹೀಗೆ ಮುಂದುವರಿತಾ ಹೋದ ಹಾಗೆ ಮಕ್ಕಳೇ, ಬೇರೆ ಬೇರೆ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕೂಡ ಇದೆ, ಆದರೆ ತುಂಬ ಅಲ್ಲ. ಇಲ್ಲಿ ನಾವು ಗಮನಿಸ್ತಾ ಹೋದರೆ ಆಗಸ್ಟ್ ತಿಂಗಳಲ್ಲಿ 17.5°C ಅನ್ನೋದೇ ಕನಿಷ್ಠ ತಾಪ ಆಗಿತ್ತು. ಹಾಗೆ ಆಗಸ್ಟ್ ತಿಂಗಳಲ್ಲಿ ಗರಿಷ್ಠ ತಾಪ 29.7°C ಕೂಡ ನಾವು ನೋಡ್ತೇವೆ. ಇದು ಆಗಸ್ಟ್ ತಿಂಗಳ ಗರಿಷ್ಠ ತಾಪ. ಹಾಗೆ ಮಳೆ ಪ್ರಮಾಣ ಕೂಡ 70 mm ಆ ಸಂದರ್ಭದಲ್ಲಿ ಬಿದ್ದದ್ದು ಕೂಡ ನೋಡ್ತೇವೆ. ಅಂದರೆ ಇಲ್ಲಿ ನಾವು ಸಾಮಾನ್ಯ ಗಮನಿಸಿರೋದು ಕನಿಷ್ಠ ತಾಪ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗಿಲ್ಲ, ಹಾಗೆ ಗರಿಷ್ಠ ತಾಪವೂ ಕೂಡ ಹೆಚ್ಚು ಅಂದರೆ ಆ ಪಟ್ಟಿಯಲ್ಲಿ ನಮಗೆ ಕಂಡು ಬಂದದ್ದು 30.0, ಜುಲೈ ತಿಂಗಳಲ್ಲಿ ದೈನಂದಿನ ಗರಿಷ್ಠ ತಾಪ ಇಷ್ಟು ದಾಖಲಾಗಿದೆ. ಆದರೆ ಇದನ್ನು ನಾವು ಕೇರಳದ ಒಂದು ಸರಾಸರಿ ತಾಪಕ್ಕೆ, ಅಲ್ಲಿಯ ಸರಾಸರಿ ಮಳೆಯ ಪ್ರಮಾಣಕ್ಕೆ ಹೋಲಿಸಿದಾಗ ತುಂಬ ವ್ಯತ್ಯಾಸವನ್ನು ನಾವು ಗಮನಿಸ್ತೇವೆ. ಈ ಜಮ್ಮು ಕಾಶ್ಮೀರದಲ್ಲಿ -0.5°C ಕೂಡ ನಾವು ನೋಡಿದ್ದು, ಬೇರೆ ಬೇರೆ ತಿಂಗಳಲ್ಲಿ -0.5°C ಕೂಡ ಅಲ್ಲಿ ಕೆಲವು ಸಂದರ್ಭದಲ್ಲಿ ನೋಡಿರ್ಬೋದು. ಆದರೆ ಕೇರಳಕ್ಕೆ ಬಂದಾಗ ಅಲ್ಲಿ ಕನಿಷ್ಠ ತಾಪವು ಕೂಡ 2 ಅಂಕಿಯನ್ನು ಮೀರಿದೆ. ಪ್ರತಿ ತಿಂಗಳಲ್ಲಿ ಕೂಡ ಜನವರಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ -2.3°C ದಾಖಲಾಗಿದ್ದರೆ, ಅದೇ ಜನವರಿಯಲ್ಲಿ ಕೇರಳದ ತಿರುವನಂತಪುರದಲ್ಲಿ 22.2° ಕನಿಷ್ಠ ತಾಪ ದಾಖಲಾಗಿದೆ. ಇದೇ ರೀತಿಯಲ್ಲಿ ಮುಂದುವರಿತಾ ಹೋದಾಗೆ ಗರಿಷ್ಠ ತಾಪವೂ ಇಲ್ಲಿ ಹೆಚ್ಚಿದೆ, ಕನಿಷ್ಠ ತಾಪವು ಹೆಚ್ಚಿರೋದನ್ನು ನಾವು ನೋಡ್ತೇವೆ. ಮಳೆಯ ಪ್ರಮಾಣ ಜಮ್ಮು ಕಾಶ್ಮೀರದಲ್ಲಿ 2 ಅಂಕಿಯಲ್ಲಿ ಇದ್ದರೆ ಕೇರಳದ ತಿರುವನಂತಪುರದಲ್ಲಿ 3 ಅಂಕಿಯನ್ನು ತಲುಪಿದ್ದನ್ನು ನಾವು ನೋಡ್ತೇವೆ. ಹೀಗಿದ್ದಾಗ ಇಲ್ಲಿ ನಾವು ಗಮನಿಸುವುದು, ಜಮ್ಮು ಕಾಶ್ಮೀರದಲ್ಲಿ ತಂಪಾದ ಹವೆ ಇದೆ, ಮಳೆಯ ಪ್ರಮಾಣ ಕಡಿಮೆ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಹಾಗೆ ಕೇರಳದಲ್ಲಿ ಗಮನಿಸಿದಾಗ ತಾಪದ ಪ್ರಮಾಣವು ಕೂಡ ಹೆಚ್ಚಿದೆ, ಮಳೆಯ ಪ್ರಮಾಣ ಕೂಡ ಹೆಚ್ಚಿದೆ. ಹಾಗಿದ್ದರೆ ಇಲ್ಲಿಯ ವಾಯುಗುಣ ಯಾವ ರೀತಿ ಇದೆ ಅಂತ ಹೇಳ್ಬೋದು ಅಂತ ಹೇಳಿದರೆ, ಇಲ್ಲಿ ಜಮ್ಮು ಕಾಶ್ಮೀರಕ್ಕೆ ಮಧ್ಯಮ ಉಷ್ಣಾರ್ಧ ವಾಯುಗುಣ ಹೊಂದಿದೆ ಅಂತ ಹೇಳ್ತೇವೆ.
ಅಂದರೆ ಉಷ್ಣತೆಯು ಮಧ್ಯಮ ಮಟ್ಟದಲ್ಲಿದೆ, ಹಾಗೆ ಆರ್ದ್ರತೆಯು ಮಧ್ಯಮ ಮಟ್ಟ, ತುಂಬ ಕಡಿಮೆಯೂ ಅಲ್ಲ, ಇಲ್ಲವೇ ಇಲ್ಲ ಅಂತಿಲ್ಲ ಮರುಭೂಮಿ ಹಾಗೆ, ಅಥವಾ ತುಂಬ ಹೆಚ್ಚಿದೆ ಅಂತ ಕೂಡ ಇಲ್ಲ, ಹಾಗಾಗಿ ಅದನ್ನು ಮಧ್ಯಮ ಮೀಡಿಯಮ್ ಅಂತ ಹೇಳ್ತೇವೆ. ಇದು ಇಂಥ ವಾಯುಗುಣ ಜಮ್ಮು ಕಾಶ್ಮೀರದಲ್ಲಿ ಇದ್ದರೆ ಕೇರಳದಲ್ಲಿ ಹೆಚ್ಚು ಉಷ್ಣತೆ ಉಂಟಲ್ವಾ, ಹಾಗೆ ಮಳೆ ಪ್ರಮಾಣ ಕೂಡ ಹೆಚ್ಚುಂಟು, ಅಂದರೆ ಗಾಳಿಯಲ್ಲಿ ತೇವಾಂಶ ಆರ್ದ್ರತೆ ಪ್ರಮಾಣ ಹೆಚ್ಚಿದೆ. ಹಾಗಾಗಿ ಇಲ್ಲಿ ಅಧಿಕ ಉಷ್ಣತೆ ಹಾಗೆ ಅಧಿಕ ತೇವಭರಿತ ವಾಯುಗುಣ ಇದೆ ಅಂಥೇಳಿ ಹೇಳ್ಬೋದು ಅಲ್ವಾ. ಹಾಗೆ ಮಕ್ಕಳೇ, ರಾಜಸ್ಥಾನ ಕೇರಳದ್ದು ಉಷ್ಣತೆ ಹೆಚ್ಚು ಆರ್ದ್ರತೆ ಹೆಚ್ಚು ಅಂತ ಹೇಳಿದರೆ, ರಾಜಸ್ಥಾನದಲ್ಲಿ ವರ್ಷದ ಹೆಚ್ಚಿನ ಭಾಗ ಅಧಿಕ ತಾಪ ಹೊಂದಿರೋದನ್ನು ನಾವು ನೋಡ್ತೇವೆ. ಅಲ್ಲಿ ಕೆಲವೇ ಕೆಲವು ತಿಂಗಳು ಚಳಿಗಾಲ ಇರೋದು, ತಾಪ ಬಹಳ ಕಡಿಮೆ ಇರ್ತದೆ ಚಳಿಗಾಲದಲ್ಲಿ, ಇರುವಂಥ ಚಳಿಗಾಲದಲ್ಲಿ ತಾಪ ಕಡಿಮೆ ಇರ್ತದೆ, ಆದರೆ ಮಳೆ ಪ್ರಮಾಣ ಬಹಳ ಬಹಳ ಕಡಿಮೆ. ಹಾಗಾಗಿ ಮರುಭೂಮಿಯ ವಾಯುಗುಣ ಹೇಗೆ ಅಂತ ಹೇಳ್ಬೋದು, ಅಧಿಕ ತಾಪ ಇದೆ ಹಾಗಂಥೇಳಿ ಚಳಿಗಾಲ ಇದ್ದರೆ ತುಂಬ ಚಳಿ ಕೂಡ ಇರ್ಬೋದು. ಚಳಿಗಾಲದಲ್ಲಿ ನಾವು ಶುಷ್ಕ ವಾತಾವರಣ ಅಂತ ಹೇಳ್ತೇವೆ, ಡ್ರೈ ಆಗೋದು ವೆದರ್ ಅಲ್ವಾ, ಮಳೆಯೂ ಕಡಿಮೆ ಇದೆ. ಹಾಗಾಗಿ ಮರುಭೂಮಿಯ ವಾಯುಗುಣವನ್ನು ಉಷ್ಣ ಮತ್ತು ಶುಷ್ಕ ಅಂದರೆ ಡ್ರೈ ವೆದರ್ ಅಂತ ಹೇಳ್ತೇವೆ, ಹಾಟ್ ಆ್ಯಂಡ್ ಡ್ರೈ ವೆದರ್ ಅಂತೇಳಿ ಮರುಭೂಮಿಯ ವಾಯುಗುಣವನ್ನು ಹೇಳ್ತೇವೆ. ಅದೇ ಈಶಾನ್ಯ ಭಾರತದಲ್ಲಿ ವರ್ಷದ ಹೆಚ್ಚಿನ ಭಾಗ ಜೋರಾಗಿ ಮಳೆ ಸುರಿತದೆ ಮಕ್ಕಳೇ. ಹಾಗಾಗಿ ಈಶಾನ್ಯ ಭಾರತವು ತೇವಭರಿತ ವಾಯುಗುಣ ಹೊಂದಿದೆ ಅಂಥೇಳಿ ಹೇಳ್ತೇವೆ. ಈ ರೀತಿಯಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ವಾಯುಗುಣ ಹೊಂದಿರುವುದನ್ನು ನಾವು ನೋಡ್ತೇವೆ. ಇದು ಒಂದು ದಿನ ಎರಡು ದಿನದ ಲೆಕ್ಕಾಚಾರ ಮಾಡಿ ಹೇಳಿರುವಂಥದ್ದಲ್ಲ, ಈ ಪ್ರತಿದಿನದ ಒಂದು 25 ವರ್ಷದಷ್ಟು ಹವಾಮಾನವನ್ನು ಸರಾಸರಿಯಾಗಿ ತೆಕ್ಕೊಂಡು ಅದರ ಆಧಾರದ ಮೇಲೆ ಆ ಪ್ರದೇಶದ ವಾಯುಗುಣವನ್ನು ನಿರ್ಧರಿಸ್ತಾರೆ. ಈ ರೀತಿಯಲ್ಲಿ ಮಕ್ಕಳೇ, ವಾಯುಗುಣ ಇರುವಾಗ ಈ ವಾಯುಗುಣಕ್ಕೆ ಹೊಂದಿಕೊಂಡ ಹಾಗೆಯೇ ಸಸ್ಯ ಸಂಕುಲಗಳು ಪ್ರಾಣಿ ಸಂಕುಲಗಳು ಕೂಡ ಬೆಳೀತವೆ. ಅಲ್ಲಿ ಬೆಳೆಯುವಂಥ ವಾಯುಗುಣದಲ್ಲಿ ಅಲ್ಲಿರುವ ವಾಯುಗುಣದಲ್ಲಿ ಬೆಳೆಯುವ ಸಸ್ಯಗಳು ವೈವಿಧ್ಯವಾಗಿ ಇರ್ತದೆ. ಮರುಭೂಮಿಯಲ್ಲಿರುವ ಸಸ್ಯವರ್ಗ, ಅಲ್ಲಿಯ ಉಷ್ಣ ಮತ್ತು ಡ್ರೈ ವೆದರಿಗಿರುವಂತಹ ಸಸ್ಯವರ್ಗ, ಅತಿ ಮಳೆ ಬೀಳುವಂತಹ ಕೇರಳದಂಥ ಭಾಗಗಳಲ್ಲಿ ಇರುವುದಿಲ್ಲ. ಹಾಗಾಗಿ ಅವುಗಳ ಬಗ್ಗೆ ಮುಂದಿನ ಭಾಗದಲ್ಲಿ ಅಧ್ಯಯನ ಮಾಡ್ತೇವೆ. ವಾಯುಗುಣ ಮತ್ತು ಸಸ್ಯ ಹಾಗೆ ಪ್ರಾಣಿ ಸಂಕುಲಗಳ ಹೊಂದಾಣಿಕೆ ಹೇಗೆ ಇರ್ತದೆ ಅನ್ನೋದನ್ನು. ಇಲ್ಲಿಗೆ ಈ ಭಾಗದ ಪಾಠವನ್ನು ನಾವು ನಿಲ್ಲಿಸುವ, ಮುಂದಿನ ಭಾಗದಲ್ಲಿ ಹೆಚ್ಚುವರಿ ವಿಷಯವನ್ನು ಕಲಿಯುವ ಮಕ್ಕಳೇ. ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಮನೆ ಕೆಲಸ ಇದೆ, ಅದನ್ನು ನೀವು ಬರ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ, ವಾತಾವರಣದಲ್ಲಿರುವ ತೇವಾಂಶದ ಪ್ರಮಾಣಕ್ಕೆ ಡ್ಯಾಶ್ ಎನ್ನುವರು. ಹಾಗೆ ಈಶಾನ್ಯ ಭಾರತವು ಡ್ಯಾಶ್ ವಾಯುಗುಣವನ್ನು ಹೊಂದಿದೆ. ಪ್ರತಿದಿನ ಗರಿಷ್ಠ ಮತ್ತು ಕನಿಷ್ಠ ತಾಪವನ್ನು ದಾಖಲು ಮಾಡುವ ಸಾಧನ ಡ್ಯಾಶ್ ಎಂಬ ವಿಶೇಷ ತಾಪಮಾಪಕ. ನೀವು ಪ್ರತಿದಿನದ ಹವಾಮಾನ ವರದಿಯನ್ನು ಯಾವೆಲ್ಲ ಮಾಧ್ಯಮದ ಮೂಲಕ ಪಡೆಯುತ್ತೀರಿ? ಹಾಗೆ ಮುಂದಿನ ಪ್ರಶ್ನೆ, ಹವಾಮಾನ ಎಂದರೇನು? ಹವಾಮಾನದ ಘಟಕಗಳು ಯಾವುವು? ನೆಕ್ಸ್ಟ್, ಹವಾಮಾನದ ಎಲ್ಲ ಬದಲಾವಣೆಗೂ ಮುಖ್ಯ ಕಾರಣ ಯಾವುದು? ಕೊನೆಯ ಪ್ರಶ್ನೆ, ವಾಯುಗುಣ ಎಂದರೇನು? ಒಂದು ಉದಾಹರಣೆಯ ಮೂಲಕ ವಿವರಿಸಿ. ಇಷ್ಟು ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಅಂದವಾಗಿ ಬರೀರಿ ಮಕ್ಕಳೇ. ಪಠ್ಯಪುಸ್ತಕವನ್ನು ಅಧ್ಯಯನ ಮಾಡಿ, ಹಾಗೆ ಹೆಚ್ಚುವರಿ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ನಿಮ್ಮ ವಿಜ್ಞಾನ ಶಿಕ್ಷಕಿಯನ್ನು ಕೂಡ ಸಂಪರ್ಕಿಸಬಹುದು. ಚೆನ್ನಾಗಿ ಬರ್ಕೊಳ್ಳಿ, ಚೆನ್ನಾಗಿ ಓದಿಕೊಳ್ಳಿ. ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಪಾಠದ ಈ ಪಾಠದ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ನಮಸ್ಕಾರಗಳು, ಧನ್ಯವಾದಗಳು ಮಕ್ಕಳೇ.